ಬರೀ ದೇಹ ಅಲ್ಲ. ಆ ದೇಹ ನಿಲ್ಲುವುದಕ್ಕೆ ಬೇಕಾದ ಭೂಮಿ, ಅದರ ಕೆಳಗಿನ ಲೋಕಗಳು, ಆ ಎಲ್ಲ ಲೋಕಗಳನ್ನೂ ಧಾರಣೆ ಮಾಡುವುದಕ್ಕೆ ಕೆಳಗೆ ಶೇಷದೇವರು, ಅವರನ್ನೂ ಕೂರ್ಮರೂಪದಿಂದ ಧಾರಣೆ ಮಾಡಿದ, ತಮ್ಮ ಪುಚ್ಛದ ಮೇಲೆ ಧಾರಣೆ ಮಾಡಿದ ವಾಯುದೇವರು, ವಾಯುದೇವರನ್ನು ತನ್ನ ಪುಚ್ಛದ ಮೇಲೆ ಧಾರಣೆ ಮಾಡಿದಂತಹ ವಿಷ್ಣು ಕೂರ್ಮ ಭಗವಂತ, ತಾನು ಭೂಮಿಯು ನಮಗೆ ಸಿಗುವಂತೆ ಮಾಡಿದ, ದೇಹವನ್ನೂ ನಮಗೆ ಕೊಟ್ಟ, ನಾನಾ ರೀತಿಯ ಅಧಿಷ್ಠಾನಗಳನ್ನು ನಮಗೆ ಕೊಟ್ಟು ನಮ್ಮಿಂದ ಕಾರ್ಯ ಮಾಡಿಸ್ತಾನೆ. ಬರೀ ದೇಹ ಅಲ್ಲ, ಅಧಿಷ್ಠಾನಂ ತಥಾ ಕರ್ತ. ಕರ್ತ ಅಂದರೆ ಜೀವ, ಜೀವಸ್ವರೂಪವನ್ನು ನಿಯಮನ ಮಾಡ್ತಾನೆ ಪರಮಾತ್ಮ. ಅನಾದಿ ಕಾಲದಿಂದ ಈ ಜೀವನಲ್ಲಿ ಕರ್ತೃತ್ವ ಶಕ್ತಿಯನ್ನು ಕೊಟ್ಟಿದ್ದಾನೆ, ಅದೇ ಬಲಂ. ಬಲಮಾನಂದವೋಜಶ್ಚ ಸಹೋಜ್ಞಾನಮನಾಕುಲಂ ಸ್ವರೂಪಾಣ್ಯೇವ ಜೀವಸ್ಯ ವ್ಯಜ್ಯಂತೆ ಪರಮದ್ವಿಭೋ. ಆ ಬಲಂ, ಬಲಂ ಅಂದರೆ ಸಾಮರ್ಥ್ಯಂ, ಅದೇ ಕರ್ತೃತ್ವ ಅಂತ ದ್ವೈತದ್ಯುಮಣಿಕಾರರು ಹೇಳ್ತಾರೆ. ಬಲ ಅಂದರೆ ಅದೇ ಕರ್ತೃತ್ವ, ಅದೇ ಕರ್ತೃತ್ವ ಶಕ್ತಿ, ಸಾಮರ್ಥ್ಯ. ಅನಾದಿ ಕಾಲದಿಂದ ಜೀವನಿಗೆ ಕರ್ತೃತ್ವವನ್ನು ಕೊಟ್ಟಿದ್ದಾನೆ ಸ್ವರೂಪದಲ್ಲಿ. ಅದಕ್ಕಾಗಿ ಕರ್ತ ಅಂತ ಶಬ್ದ ಆಡಿದ್ದಾರೆ, ಜೀವ ಅಂತ ಆಡಿಲ್ಲ. ಅಧಿಷ್ಠಾನಂ ತಥಾ ಕರ್ತ, ಆ ಕರ್ತೃತ್ವವನ್ನು ಜೀವನಿಗೆ ನೀಡಿದ್ದಾರೆ ಪರಮಾತ್ಮ, ಕೊಟ್ಟಿದ್ದಾನೆ. ಮುಖ್ಯ ಕರ್ತ ಸಾಕ್ಷಾತ್ ಶ್ರೀಹರಿ, ಅವನಂತೂ ನಮ್ಮ ಅಧೀನ ಅಲ್ಲ, ಇಡೀ ಜಗತ್ತು ಅವನ ಅಧೀನ. ನನಗಿಂತಹ ಕೆಲಸ ಮಾಡಬೇಕಾಗಿದೆ, ಹೌದು, ಇದಕ್ಕೆಲ್ಲ ದೇವರ ಪ್ರೇರಣೆ, ದೇವರ ಪ್ರೇರಣೆ ತಾನೆ, ನಾನು ಮಾಡಿಸ್ತೇನೆ ಅಂತ ಹೇಳುವ ಗಂಡಸು ಯಾರಾದರೂ ಇದ್ದಾರಾ? ಹಾಗಾದರೆ ಕರ್ತ ಅನ್ನುವುದಕ್ಕೆ ವಿಷ್ಣು ಎಂಬ ಅರ್ಥವನ್ನು ಶ್ರೀಮದಾಚಾರ್ಯರು ಮಾಡುತ್ತಾರೆ, ಜೀವ ಅಂತೂ ಅರ್ಥ ಹೇಳುತ್ತಾರೆ. ಹಾಗಾದರೆ ಕರ್ತೃವಾದ ಜೀವ, ಕರ್ತೃವಾದ ವಿಷ್ಣು, ಇವರೆಲ್ಲ ನಾವು ಒಂದು ಕರ್ಮವನ್ನು ಮಾಡುವುದಕ್ಕೆ ಬೇಕು. ದೇಹ ನನ್ನ ಅಧೀನ ಅಲ್ಲ, ಜೀವಸ್ವರೂಪ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ, ನನ್ನ ಅಧೀನ ಏನು, ನನ್ನ ಜೀವ ಸ್ವರೂಪದೊಳಗೆ ಏನಿದೆ ಅಂತ ಇನ್ನೊಬ್ಬರು ಹೇಳಿದ್ದನ್ನು ಕೇಳಿ ತಿಳಿಯುವ ಪರಿಸ್ಥಿತಿ ನನಗಿದೆ, ಆಗಮವನ್ನು ನೋಡಿ ನಾನು ತಿಳಿಯಬೇಕು. ಬಲಮಾನಂದ ಓಜಶ್ಚ ಅಂತ, ನನ್ನೊಳಗೇನಿದೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲದ ಪರಿಸ್ಥಿತಿಯೊಳಗಿದ್ದ ನಾನು, ನನ್ನನ್ನು ನಾನು ನಿಯಂತ್ರಿಸುವುದು ಹೇಗೆ? ಕರಣಂಚ ಪೃಥಗ್ವಿಧಂ, ಇಂದ್ರಿಯಗಳು ಬೇಕು, ಬಾಹ್ಯವಾದ ಅನೇಕ ಉಪಕರಣಗಳು ಬೇಕು, ಸೃಕ್ ಸೃವಾದಿಗಳು ಬೇಕು ಯಜ್ಞವನ್ನು ಮಾಡುವುದಕ್ಕೆ, ಪುಸ್ತಕಾದಿಗಳು ಬೇಕು ಪಾರಾಯಣಾದಿಗಳನ್ನು ಮಾಡುವುದಕ್ಕೆ, ತುಳಸಿ ಪುಷ್ಪ ಗಂಧ ಇತ್ಯಾದಿಗಳು ಬೇಕು ದೇವರ ಪೂಜೆಯನ್ನು ಮಾಡುವುದಕ್ಕೆ. ಇವುಗಳೆಲ್ಲವನ್ನು ಸೃಷ್ಟಿ ಮಾಡಿದವರು ಯಾರು? ಅದಕ್ಕೆ ಮೂಲ ಕಾರಣಗಳಾದ ಪಂಚಮಹಾಭೂತಗಳ ಸೃಷ್ಟಿ, ಅದಕ್ಕೆ ಮೂಲಭೂತವಾದ ಅಹಂಕಾರ ಮಹತ್ತತ್ವಗಳ ಸೃಷ್ಟಿ. ಒಂದು ಪುಷ್ಪವನ್ನು ದೇವರಿಗೆ ಭಕ್ತಿಯಿಂದ ಏರಿಸಬೇಕಾದರೆ ಅದರ ಹಿಂದೆ ಎಷ್ಟಿದೆ ನೋಡಿ, ದೊಡ್ಡ ಪ್ರಪಂಚ ಇದೆ. ಪುಷ್ಪ ಸುಮ್ಮನೆ ಬರಲಿಲ್ಲ, ಆ ಪುಷ್ಪದ ಹಿಂದೆ ಪ್ರಪಂಚ ಇದೆ. ಪುಷ್ಪವನ್ನು ನಮ್ಮ ಮುಂದಿಟ್ಟು ಹಿಂದೆ ನಗತಾ ನಿಲ್ಲುವ ದೇವ ಅವನು, ಪುಷ್ಪಹಾಸ. ಆ ಪುಷ್ಪದ ಹಿಂದೆ ಗಿಡ ಇದೆ, ಬೀಜ ಇದೆ, ಮಣ್ಣಿದೆ, ಅದರ ಹಿಂದೆ ಅಹಂಕಾರ ತತ್ವ ಇದೆ, ಮಹತ್ತತ್ವ ಇದೆ, ಸತ್ವರಜಸ್ತಮೋ ಗುಣಗಳಿವೆ. ಹೀಗೆ ಪ್ರತಿಯೊಂದು ವಸ್ತುವು ಕೂಡ ಬಂದದ್ದು ಮೂಲಭೂತವಾದ ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ, ಪಂಚಮಹಾಭೂತಗಳಿಂದ. ಅವುಗಳೆಲ್ಲವುಗಳ ಹಿನ್ನೆಲೆಯಿಂದ ಇವುಗಳನ್ನು ಸೃಷ್ಟಿ ಮಾಡಿಕೊಟ್ಟು ನಮಗೆ ಒದಗಿಸಿಕೊಟ್ಟಿದ್ದಾನೆ ಭಗವಂತ ಅಂತ ನಾನೊಂದು ದೇವರ ಪೂಜೆ ಮಾಡಲಿಕ್ಕಾಗುತ್ತೆ, ಒಂದು ಯಜ್ಞ ಮಾಡಲಿಕ್ಕಾಗುತ್ತೆ. ಹೀಗಿರುವಾಗ ನಾನು ಯಜ್ಞ ಮಾಡಿದೆ, ನಾನು ಪೂಜೆ ಮಾಡಿದೆ ಅಂತ ಯಾವ ಧೈರ್ಯದಿಂದ ಹೇಳೋದು? ಏನಿದೆ ಅಲ್ಲಿ ನನ್ನ ಸ್ವಾತಂತ್ರ್ಯ? ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿಧಂ. ಇಂದ್ರಿಯಗಳು, ಒಳಗಿನ ಇಂದ್ರಿಯಾದಿಕರಣಗಳು, ಹೊರಗಿರುವ ಬೇರೆ ಉಪಕರಣಗಳು, ವಿವಿಧಾಶ್ಚ ಪೃಥಕ್ ಚೇಷ್ಟಾ, ನಾನಾ ವಿಧವಾದಂತಹ ಕ್ರಿಯೆಗಳು, ನಮ್ಮ ಹಸ್ತಪಾದಾದಿಗಳ ನಾನಾ ವಿಧವಾದ ಕ್ರಿಯೆಗಳು, ಒಂದೊಂದು ಕ್ರಿಯೆಗಳು ಕೂಡ ನನ್ನಲ್ಲಿ ನಡೆಯಬೇಕು ಅಂತಾದರೆ ಏನೆಲ್ಲ ನನ್ನ ಶರೀರದಲ್ಲಿ ಆಗಬೇಕಾಗತ್ತೆ ಅಂತ ನನಗೆ ಗೊತ್ತೇ ಇಲ್ಲ. ಅವುಗಳೆಲ್ಲವನ್ನು ಒಳಗಿದ್ದು ಮಾಡಿ ಮಾಡಿಸುವವ ಭಗವಂತ. ಎಲ್ಲದರ ಮೇಲೆ ದೈವಂಚೈವ ಅತ್ರ ಪಂಚಮಂ, ದೈವ ಅದೃಷ್ಟ ಇರುವೆ
ಎಲ್ಲ ಸಾಧನ ಸಲಕರಣೆಗಳಿದೆ. ನಾನು ಮಾಡಬೇಕು ಅಂತ ಅಂದ್ಕೊಂಡ ಕಾರ್ಯವನ್ನು ನನಗೆ ಮಾಡಲಿಕ್ಕೆ ಆಗತ್ತೆ ಅಂತ ನಿಯಮ ಇಲ್ಲ, ಏನೋ ಆಗಿ ತಪ್ಪಿ ಹೋಗುತ್ತೆ. ಆ ಅದೃಷ್ಟ ಬೇಕು, ಪುಣ್ಯ ಬೇಕು ದೈವ. ಅದು ನನಗೆ ಅದರ ಹೆಸರೇ ಅದೃಷ್ಟ, ಕಾಣೋದೇ ಇಲ್ಲ ಅದು, ಕಾಣದ ಅದೃಷ್ಟ. ಆದರೆ ಎಲ್ಲವನ್ನೂ ನಿಯಂತ್ರಣ ಮಾಡುತ್ತೆ. ಅಂಥದನ್ನು ನಾನು ನಿಯಂತ್ರಣ ಮಾಡಿ ನನ್ನ ಕಾರ್ಯವನ್ನು ಮಾಡ್ಕೊಳ್ಳಿಕ್ಕೆ ನನಗಾಗತ್ತೋ? ಇವತ್ತು ಪೂಜೆ ಮಾಡಬೇಕು, ಅದೃಷ್ಟ ಬೇಕು. ಓ, ಈ ಅದೃ ಇಷ್ಟು ಅದೃಷ್ಟ ನಾನು ತಗೊಳ್ತೇನೆ, ಇದನ್ನು ಉಪಯೋಗಿಸಿ ಪೂಜೆ ಮಾಡ್ತೇನೆ ಅಂತನೋ ಹಾಗಿಲ್ಲ. ಪೂಜೆ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡಬೇಕು. ಆ ಅದೃಷ್ಟವನ್ನು ದೇವರು ಪ್ರಚೋದನೆ ಮಾಡಿ, ಆ ಅದೃಷ್ಟವನ್ನು ನಿಮಿತ್ತ ಮಾಡಿ ನನ್ನ ಪೂಜೆಯನ್ನು ಸಂಪನ್ನ ಮಾಡಬೇಕು. ಅದೃಷ್ಟ ಇರಲಿಲ್ಲ, ವಿಘ್ನ ಬರುತ್ತೆ, ಪೂಜೆಯಾಗುವುದಿಲ್ಲ, ಊಟ ಆಗುವುದಿಲ್ಲ, ಏನು ಅಂದ್ಕೊಂಡಿರ್ತೀರೋ ಆ ಕಾರ್ಯ ಆಗೋದಿಲ್ಲ. ಅಂತಹ ಅದೃಷ್ಟವನ್ನು ನಿಯಮನ ಮಾಡುವಂತಹ ಅದೃಷ್ಟಪ್ರೇರಕನಾದ ಪರಮಾತ್ಮನ ಅಧೀನವಾಗಿ ಅದೃಷ್ಟ ನಮಗೆ ಸಹಕಾರಿಯಾದರೆ ನಮ್ಮ ಕಾರ್ಯ ಯಶಸ್ವಿಯಾಗುತ್ತೆ. ಹೀಗಿರುವಾಗ ನಾನು ಸ್ವತಂತ್ರವಾಗಿ ಮಾಡ್ತೇನೆ ಅಂತ ಯಾವ ಧೈರ್ಯದಿಂದ ಹೇಳ್ತೀರಿ? ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಗ್ವಿಧಂ ವಿಧಾಶ್ಚ ಪೃಥಕ್ಚೇಷ್ಟ ದೈವಂಚೈವಾತ್ರ ಪಂಚಮಂ. ಯಜ್ಞ ಯಾಗ ಪೂಜೆ ಅಂತ ಸತ್ಕರ್ಮಗಳನ್ನು ಒಂದೆರಡನ್ನು ಎಣಿಸಿ ಹೇಳಿದ್ದು. ಈ ಸತ್ಕರ್ಮಗಳಿಗೆ ಮಾತ್ರ ಅಂತ ತಿಳಿಯಬೇಡಿ, ಕಣ್ಣು ರೆಪ್ಪೆ ಬಡಿಯೋದಕ್ಕೆ ಇಷ್ಟೆಲ್ಲ ಬೇಕು. ಮುಚ್ಚಿದಲ್ಲಿಯೇ ಕೃಷ್ಣಾರ್ಪಣ, ಇಲ್ಲ ಕಣ್ಣು ತೆಗೆದಲ್ಲೇನೆ ಕೃಷ್ಣಾರ್ಪಣ. ರೆಪ್ಪೆ ಮುಚ್ಚಿ ತೆಗೆಯುವುದರೊಳಗೆ ಇವನ ಅದೃಷ್ಟ ಎಲ್ಲಿ ಖಾಲಿ ಆಗತ್ತೋ ಅಲ್ಲಿಯೇ ಅವನ ಆಯುಷ್ಯ ಮುಗಿಯಿತು. ರೆಪ್ಪೆ ಮುಚ್ಚಿದವ ಮತ್ತೆ ತೆಗೀತಾನೆ ಅದೃಷ್ಟ ಇದೆ, ತೆರೆದವ ಮತ್ತೆ ಮುಚ್ಚುತ್ತಾನೆ ಅದೃಷ್ಟ ಇದೆ. ಅಂದರೆ ತೆಗೆದು ಮುಚ್ಚಿ ಮಾಡ್ತಾ ಇದ್ದಾನೆ ಅಂದರೆ ಅದೃಷ್ಟ ಇದೆ ಅಂತ ಅರ್ಥ, ಇಲ್ಲ ಅಂದರೆ ಮುಚ್ಚೇ ಬಿಡ್ತಾನೆ, ಇಲ್ಲ ತರದಲ್ಲೇನೆ ಕಣ್ ತರದೇ ಪ್ರಾಣ ಪಕ್ಷಿ ಹಾರಾಗಿ ಹೋಗುತ್ತೆ. ಅದೃಷ್ಟ ಎಲ್ಲ ಕಡೆಗೂ ಬೇಕು. ಅಂತಹ ಅದೃಷ್ಟವನ್ನು ನಿಯಮನ ಮಾಡುವುದಕ್ಕೆ ದೇವರು ಬೇಕು. ದೃಷ್ಟ ಅದೃಷ್ಟ ಸಕಲ ಕಾರಣಗಳನ್ನು ನಿಯಮನ ಮಾಡಿ ನಮ್ಮಲ್ಲಿ ತಾನಿದ್ದು ನುಡಿದು ನುಡಿಸಿ ಮಾಡಿ ಮಾಡಿಸಿ ಆಡಿ ಆಡಿಸುವ ಆ ಆಟಗಾರ, ಕಪಟನಾಟಕ ಸೂತ್ರಧಾರ, ಇಡೀ ಜಗತ್ತನ್ನೇ ತನ್ನ ಕ್ರೀಡೆಗೆ ರಂಗಮಂಚ ಮಾಡಿಕೊಂಡವ, ಸ್ವಯಂ ವಿಹಾರ ಇಹಮೇ ತನು ಹೃತ್ಸ್ವಭಾವ ಸಂಭೂತಯೇ ಭವತಿ ಭೂತಿಕೃದೇ ಬಭೂತ್ಯಾಹ, ಜೀವರಾಶಿಗಳ ಉದ್ಧಾರಕ್ಕೆ ಇದು ಕಾರಣ. ತನಗೆ ಮಾತ್ರ ನಿತ್ಯ ತೃಪ್ತ, ಯಾವ ಪ್ರಯೋಜನ ಇಲ್ಲ, ಕೇವಲ ಇದೊಂದು ವಿಹಾರ ಸ್ಥಾನ. ಅಂತಹ ಆ ಭಗವಂತನ ಅಧೀನವಾಗಿ ನಾವು ಕರ್ಮಗಳನ್ನು ಮಾಡುತ್ತೇವೆ ಅಂತ ತಿಳಿದು, ನಾನು ಸರ್ವಥಾ ಸ್ವತಂತ್ರವಾಗಿ ಮಾಡ್ತಾ ಇಲ್ಲ, ಅವನ ಅಧೀನವಾಗಿ ಮಾಡ್ತಾ ಇದ್ದೇನೆ, ಈ ಕರ್ಮಗಳ ಉದ್ದೇಶ ಅವನ ಪ್ರೀತಿ, ಬಿಟ್ಟರೆ ಇನ್ನೊಂದೇನಿಲ್ಲ, ಅವನ ಪ್ರೀತಿಯೇ ಇದಕ್ಕೆ ಉದ್ದೇಶ ಅಂತ ಇಟ್ಟುಕೊಂಡು ನಾವು ಕರ್ಮಗಳನ್ನು ಮಾಡಬೇಕು. ಫಲಾಪೇಕ್ಷೆ ಇರಬಾರದು, ನಾನು ಮಾಡಿದೆ ಎನ್ನುವ ಅಹಂಕಾರ ಇರಬಾರದು, ಇದಕ್ಕೆ ಪ್ರೇರಕ ದೇವರು ಅಂತನ್ನುವ ಅನುಸಂಧಾನ ಇರಲೇಬೇಕು, ಅವನ ಪ್ರೀತಿ ಅನ್ನುವುದು ಉದ್ದೇಶವಾಗಿರಲೇಬೇಕು. ಇಂತಹ ಕರ್ಮವೇ ಸಾತ್ವಿಕ ಕರ್ಮ, ಇಂತಹ ಕರ್ತೃವೇ ಸಾತ್ವಿಕ ಕರ್ತ. ಆ ರೀತಿ ಕರ್ಮವನ್ನು ಮಾಡಿದರೇನೆ ಅದರಿಂದ ಅವನಿಗೆ ಭಗವಂತನ ಸಾಕ್ಷಾತ್ಕಾರವಾಗಿ ಮೋಕ್ಷವಾಗುವುದಕ್ಕೆ ಸಾಧ್ಯ ಇದೆ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ಸಾರವನ್ನು ಹೇಳ್ತಾನೆ ಕೊನೆಗೆ, ಭಗವದ್ಗೀತೆಯ ಸಾರವನ್ನು ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ತಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯಾ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸಸಿ ಶಾಶ್ವತಂ. ಎಲ್ಲ ಜೀವರ ಹೃದಯದಲ್ಲಿ ಅಂತರ್ಯಾಮಿಯಾಗಿ ಭಗವಂತ ತಾನಿದ್ದಾನೆ. ತನ್ನ ಇಚ್ಛೆಯಂತೆ ನಾನಾ ವಿಧವಾದ ಶರೀರಗಳೆಂಬ ಯಂತ್ರಗಳನ್ನು ಈ ಜೀವನಿಗೆ ಕೊಟ್ಟು, ಆ ಯಂತ್ರದೊಳಗೆ ಈ ಜೀವನನ್ನು ಕೂಡಿಸಿ ಅವನ ಮೂಲಕ ಎಲ್ಲ ಕರ್ಮಗಳನ್ನು ಪರಮಾತ್ಮ ಮಾಡಿಸ್ತಾನೆ. ಅವನವನ ಕರ್ಮಗಳಿಗೆ ತಕ್ಕಂತೆ ಫಲವನ್ನು ಕೊಡ್ತಾನೆ. ಮಾಡಿಸುವುದು ತಾನೇ, ಫಲ ಕೊಡುವುದು ತಾನೇ.
ಅವನು ಮಾಡಿದ ಅಂತ ಜೀವನಿಗೆ ಕೀರ್ತಿ ಕೊಟ್ಟು ಅವನಿಗೆ ಫಲ ಕೊಡ್ತಾನೆ. ಸ್ವವಂದನಂ ಯಥಾ ಪಿತ್ರ ಕಾರಿತಂ ಶಿಶುಕರ್ತೃಕಂ ಏವಂ ಪೂಜಾ ವಿಷ್ಣುವಧೀನ ಭವೇತ್ ಜೀವಕೃತೇತ್ಯಪಿ. ತಾನೇ ಮಗುವಿಗೆ ನಮಸ್ಕಾರ ಮಾಡುವುದಕ್ಕೆ ಹೇಳ್ತಾನೆ ತಂದೆ, ನಮಸ್ಕಾರ ಮಾಡುವುದಕ್ಕೆ ಹೇಳಿ ನಮಸ್ಕಾರ ಮಾಡಿದ ಅಂತ ಆ ಮಗುವನ್ನು ಪ್ರೀತಿಯಿಂದ ಎತ್ತಿಕೊಂಡು ಆಶೀರ್ವಾದ ಮಾಡ್ತಾನೆ. ನಾನೇ ಮಾಡಿಸಿಕೊಂಡದ್ದು, ಅವನು ತಾನು ತಿಳಿದು ಮಾಡಿದ್ದಲ್ಲ, ಏಕೆ ಆಶೀರ್ವಾದ ಮಾಡೋದು ಅಂತ ಯಾವ ತಂದೆ ತಾಯಿಯೂ ಹೇಳುವುದಿಲ್ಲ. ತಾವೇ ನಮಸ್ಕಾರ ಮಾಡಿಸಿಕೊಂಡು ಆಶೀರ್ವಾದ ಮಾಡುವಂತೆ ತಾನೇ ಒಳಗಿದ್ದು ನಮ್ಮಿಂದ ಕರ್ಮವನ್ನು ಮಾಡಿ ಮಾಡಿಸಿ ಆಶೀರ್ವಾದವನ್ನು ಮಾಡ್ತಾನೆ, ಅನುಗ್ರಹವನ್ನು ಮಾಡ್ತಾನೆ. ಇದು ಆ ಭಗವಂತನ ಕಾರುಣ್ಯ ಅಂತ ತಿಳಿಯಬೇಕು. ಈ ರೀತಿ ತಿಳಿದು ಆ ಪರಮಾತ್ಮನಿಗೆ ಶರಣು ಹೋಗಬೇಕು. ಶರಣು ಹೋದರೆ ಆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಶಾಶ್ವತವಾದ ಸ್ಥಾನವನ್ನು ನಮಗೆ ನೀಡುತ್ತಾನೆ. ಶ್ವೇತದ್ವೀಪ ಅನಂತಾಸನ ವೈಕುಂಠಗಳು ಶಾಶ್ವತವಾದ ಸ್ಥಾನಗಳು, ಲಕ್ಷ್ಮ್ಯಾತ್ಮಕವಾದ ಲೋಕಗಳವು. ಪ್ರಲಯಕಾಲದಲ್ಲಿ ಭಗವಂತ ತನ್ನ ಉದರದಲ್ಲಿ ಹಾಕಿಕೊಳ್ತಾನೆ, ಸೃಷ್ಟಿಕಾಲದಲ್ಲಿ ಮತ್ತೆ ಅಭಿವ್ಯಕ್ತಗೊಳಿಸ್ತಾನೆ, ಆದರೆ ಅವುಗಳಿಗೆ ನಾಶ ಇಲ್ಲ. ಅಂತಹ ಶಾಶ್ವತವಾದ ಶ್ವೇತದ್ವೀಪ ವೈಕುಂಠ ಅನಂತಾಸನಗಳೆಂಬ ಲೋಕಗಳನ್ನು ಯಥಾಯೋಗ್ಯವಾಗಿ ಜೀವರು ಅವರವರ ಯೋಗ್ಯತೆಗೆ ತಕ್ಕಂತೆ ಹೊಂದುತ್ತಾರೆ. ಅಂತಹ ಸ್ಥಾನವನ್ನು ಪರಮಾತ್ಮ ಕರುಣಿಸ್ತಾನೆ ಯಾವಾಗ ಶರಣು ಹೋದರೆ. ದೇವ ನಿನಗೆ ನಾನು ಶರಣು ಬಂದೆ ಅಂತ ಕೇವಲ ಬಾಯಿಯಿಂದ ಹೇಳುವುದು ಮಾತ್ರ ಶರಣಾಗತಿಯಲ್ಲ. ಶರಣಾಗತಿಯಲ್ಲಿ ಮೂರೂ ಸೇರಬೇಕು, ದೇಹ ಮನಸ್ಸು ಮಾತು. ದೈಹಿಕವಾಗಿ ಭಗವಂತನ ಪೂಜೆಯನ್ನೂ ನಾವು ಮಾಡಬೇಕು, ಮಾನಸಿಕವಾಗಿ ಭಗವಂತನ ಧ್ಯಾನವನ್ನೂ ಮಾಡಬೇಕು, ಮಾತಿನಿಂದ ವಚನದಿಂದ ದೇವರ ಸ್ತುತಿಯನ್ನು ಮಾಡಬೇಕು. ಈ ರೀತಿ ವಾಗೀಂದ್ರಿಯದಿಂದ ಸ್ತುತಿ ಮಾಡಿ, ಮನಸ್ಸಿನಿಂದ ಧ್ಯಾನ ಮಾಡಿ, ದೇಹದಿಂದ ಮಾಡಬೇಕಾದ ಎಲ್ಲ ಸೇವೆಗಳನ್ನು, ಪೂಜೆಗಳನ್ನು, ಯಜ್ಞಯಾಗಾದಿ ಕರ್ಮಗಳನ್ನು, ವಿಹಿತವಾದ ವರ್ಣಾಶ್ರಮೋಚಿತ ಸಕಲ ಕರ್ಮಗಳನ್ನು ಮಾಡಿ ಅವುಗಳೆಲ್ಲವನ್ನು ನಿಷ್ಕಾಮವಾಗಿ ಭಗವಂತನ ಪ್ರೀತಿಗಾಗಿ ಇಂಥ ಪರಮಾತ್ಮನ ಪಾದಗಳಿಗೆ ಅರ್ಪಿಸಬೇಕು. ಕರ್ಮಗಳನ್ನು ಮಾಡುವಾಗ ದೇವರು ಸರ್ವೋತ್ತಮ ಸ್ವತಂತ್ರ, ಅವನ ಆದೇಶದಂತೆ ಪ್ರೇರಣೆಯಂತೆ ಮಾಡ್ತಾ ಇದ್ದೇನೆ ಎನ್ನುವ ಎಚ್ಚರ ಇರಬೇಕು. ಎಷ್ಟೇ ಕರ್ಮಗಳನ್ನು ಮಾಡಿದರೂ ಮನಸ್ಸು ಮಾತ್ರ ದೇವರಿಂದ ಆಚೆಗೆ ಸರದಿರಬಾರದು. ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ ತತ್ರ ಮನಃ ಸದಾ ಸರ್ವಾಧಿಕ ಪ್ರೇಮಯುಕ್ತಂ ಸರ್ವಸ್ಯಾತ್ರ ಸಮರ್ಪಣಂ. ತನ್ನವರು ಹಾಗೂ ತಾನು, ತನ್ನ ಮೇಲೆ ತಾನು ಮಾಡಿಕೊಳ್ಳುವ ಪ್ರೇಮಕ್ಕಿಂತಲೂ ಪರಮಾತ್ಮನಲ್ಲಿ ಹೆಚ್ಚಿನ ಪ್ರೇಮವನ್ನು ಮಾಡಬೇಕು. ತನ್ನವರ ಮೇಲೆ ಮಾಡುವ ಪ್ರೇಮಕ್ಕಿಂತಲೂ ಹೆಚ್ಚಿನ ಪ್ರೇಮವನ್ನು ಮಾಡಬೇಕು. ಅನ್ನ ಕೊಟ್ಟರುಂತ ಒಬ್ಬರ ಮೇಲೆ ಪ್ರೀತಿ, ತಾನಿರುವುದಕ್ಕೊಂದು ನೆಲೆ ಮಾಡಿ ಕೊಟ್ಟರಂತ ಒಬ್ಬರ ಮೇಲೆ ಪ್ರೀತಿ, ಹಣ ಕೊಡ್ತಾರೆ ಅಂತ ಕೆಲವರ ಮೇಲೆ ಪ್ರೀತಿ, ದೇಹ ಕೊಟ್ಟರು ಅಂತ ತಂದೆ ತಾಯಿಗಳ ಮೇಲೆ ಪ್ರೀತಿ. ಆದರೆ ಇವುಗಳೆಲ್ಲವನ್ನು ನಿಜವಾಗಿ ಅವರೆಲ್ಲರಲ್ಲಿದ್ದು ಕೊಡುವವ ಭಗವಂತನೇ, ಇವರು ನಿಮಿತ್ತ ಮಾತ್ರರು. ಅಂದಮೇಲೆ ಅವನ ಮೇಲೆ ಎಷ್ಟು ಪ್ರೀತಿ ಮಾಡಬೇಕು ನೋಡಿ. ಒಂದು ಜನ್ಮದಲ್ಲಲ್ಲ, ಅನಾದಿ ಕಾಲದಿಂದ ಒಂದೇ ಒಂದು ಜನ್ಮದಲ್ಲಿ ನಮಗೆ ದೇಹವನ್ನು ಕೊಟ್ಟದ್ದಕ್ಕೆ ತಂದೆ ತಾಯಿಗಳ ಮೇಲೆ ನಾವು ಪ್ರೀತಿ ಮಾಡುವುದಾದರೆ, ಇಂತಹ ದೇಹಗಳನ್ನು ಅನಾದಿ ಕಾಲದಿಂದ ಮೋಕ್ಷ ಆಗುವವರೆಗೆ ಅನಂತ ಅನಂತ ದೇಹಗಳನ್ನು ನಮಗೆ ಪರಮಾತ್ಮ ಕರುಣಿಸಿದ್ದಾನಲ್ಲ, ಎಷ್ಟು ಪ್ರೀತಿ ಮಾಡಬೇಕು ಅವನ ಮೇಲೆ. ಎಷ್ಟು ತರಹದ ದೇಹಗಳು, ಆ ಎಲ್ಲ ತರಹದ ದೇಹಗಳಿಗೆ ಬೇಕಾದ ಆ ದೇಹಗಳಲ್ಲಿ ನಾವು ಉಪಯೋಗಿಸಬಹುದಾದ ಅರ್ಥಾತ್ ಸ್ವೀಕರಿಸಬಹುದಾದ ಆಹಾರಗಳು, ಆ ದೇಹದಲ್ಲಿ ನಾವಿದ್ದಾಗ ನಮಗೆ ಮಾಡಬೇಕಾದಂತಹ ವಿಹಾರಗಳು, ಅದಕ್ಕೆ ಬೇಕಾದ ಪರಿಕರಗಳು, ಆ ಬಂಧುಗಳಾಗ ಎಷ್ಟು ಕೊಟ್ಟದ್ದು ದೇವರು, ಒಂದು ಕೊಟ್ಟದ್ದಕ್ಕೆ ಎಷ್ಟು ಪ್ರೀತಿಸ್ತೇವೆ ಸುತ್ತಮುತ್ತಲಿದ್ದ ನಮ್ಮ ಜನರ ಮೇಲೆ. ಆದರೆ ಅನಂತ ಅನಂತ ಅನಂತವನ್ನು ಕೊಡುವ ಆ ಭಗವಂತನನ್ನು ನಾವು ಪ್ರೀತಿಸೋದೇ ಇಲ್ಲ, ನೆನಪಿಸಿಕೊಳ್ಳೋದೇ ಇಲ್ಲ, ಎಂತಹ ಕೃತಜ್ಞರಾಗ್ತೇವೆ ಅಂತ ನಾವೇ ಅರ್ಥ ಮಾಡಿಕೊಳ್ಳಬೇಕು. ಅಂತಹ ಪರಮಾತ್ಮನಲ್ಲಿ ಸರ್ವಾಧಿಕ ಪ್ರೇಮಯುಕ್ತಂ. ಪ್ರೀತಿ ಮಾಡಿ, ಬೇರೆಯವರ ಮೇಲೆ ಪ್ರೀತಿ ಮಾಡಬೇಡಿ ಅಂತ ಹೇಳಿಲ್ಲ ಶಾಸ್ತ್ರದಲ್ಲಿ. ಅವರವರ ಯೋಗ್ಯತೆಗೆ ತಾರತಮ್ಯಕ್ಕೆ ತಕ್ಕಂತೆ ದೊಡ್ಡವರಲ್ಲಿ ಭಕ್ತಿಯನ್ನು ಮಾಡಬೇಕು, ಪ್ರೀತಿಯನ್ನು ಮಾಡಬೇಕು, ಮೈತ್ರಿ, ಸಮಾನರಲ್ಲಿ ಮೈತ್ರಿ, ಚಿಕ್ಕವರಲ್ಲಿ ದಯೆ, ದೊಡ್ಡವರಲ್ಲಿ ಭಕ್ತಿ, ಹೀಗೆಲ್ಲ ಯೋಗ್ಯವಾದ ರೀತಿಯಲ್ಲಿ ಮಾಡಬೇಕು. ಆದರೆ ಇವರೆಲ್ಲರಲ್ಲಿದ್ದು ಈ ಎಲ್ಲ ಉಪಕಾರಗಳನ್ನು ಮಾಡಿ ಮಾಡಿಸಿದವ ಆ ಭಗವಂತ ಅಂತ ತಿಳಿದು,
ಇವರೆಲ್ಲರೊಳಗೆ ಇಲ್ಲದೆ ತಾನೇ ಸ್ವತಂತ್ರವಾಗಿ ಇದ್ದು ನಮಗೆ ಅನಂತವಾಗಿ ಉಪಕಾರವನ್ನು ಮಾಡುವ ಆ ಭಗವಂತನ ಉಪಕಾರಗಳನ್ನು ಸ್ಮರಿಸಿ ಅವನಲ್ಲಿ ಮಾತ್ರ ಸರ್ವಾಧಿಕವಾಗಿ ಪ್ರೇಮವನ್ನು ಮಾಡಿ, ಅದು ಶರಣಾಗತಿ ಅಂತಾರೆ ಶ್ರೀಮದ್ ಆಚಾರ್ಯರು ಹೇಳುವ ವ್ಯಾಖ್ಯಾನ ಇದು. ಸರ್ವೋತ್ತಮತ್ವ ವಿಜ್ಞಾನಪೂರ್ವಂ ತತ್ರ ಮನಸ್ಸದ ಸರ್ವಾಧಿಕ ಪ್ರೇಮಯುಕ್ತಂ ಸರ್ವಸ್ಯಾತ್ರ ಸಮರ್ಪಣಂ ಅಖಂಡ ತ್ರಿವಿಧಾ ಪೂಜಾ. ದೈಹಿಕ ವಾಚಿಕ ಮಾನಸಿಕವಾದ ಪೂಜೆಯನ್ನು ನಿರಂತರವಾಗಿ ಮಾಡುತ್ತಾ ದೇವರಿಗೆ ಸಮರ್ಪಣೆ ಮಾಡಿ, ತದ್ರತ್ಯೈವ ಸ್ವಭಾವತಃ, ಕೇವಲ ಅವನಲ್ಲಿರುವ ಪ್ರೀತಿಯಿಂದ ಇನ್ಯಾವುದೇ ಅಪೇಕ್ಷೆಯನ್ನು ಪಡದೆ ನೀವು ಮಾಡಿದರೆ, ರಕ್ಷತೀತ್ಯೇವ ವಿಶ್ವಾಸ, ದೇವರು ಎಂದಿಗೂ ನಮ್ಮನ್ನು ಕೈಬಿಡೋದಿಲ್ಲ, ನಾವು ಮಾಡಿದ ಕರ್ಮಗಳಿಗೆ ಪ್ರಸನ್ನನಾಗಿ ಫಲ ಕೊಟ್ಟೇ ಕೊಡ್ತಾನೆ ಎನ್ನುವ ನಂಬಿಕೆ ಇರಲಿ, ಇದು ಶರಣಾಗತಿ. ಹೀಗೆ ಸರ್ವದಾ ಭಗವಂತನಲ್ಲಿ ಮನಸ್ಸಿಟ್ಟು ಸರ್ವವನ್ನೂ ದೇವರಿಗೆ ಅರ್ಪಿಸಿ, ಸರ್ವದಾ ದೇವರು ನಮ್ಮನ್ನು ರಕ್ಷಣೆ ಮಾಡುತ್ತಾನೆ ಅಂತನ್ನುವ ವಿಶ್ವಾಸವನ್ನು ಇಟ್ಟುಕೊಳ್ಳುವುದೇ ಶರಣಾಗತಿ. ಹೀಗೆ ನೀವು ಶರಣಾಗತರಾದರೆ ನಿಮ್ಮನ್ನು ನಾನು ರಕ್ಷಣೆ ಮಾಡುತ್ತೇನೆ, ಉದ್ಧಾರ ಮಾಡುತ್ತೇನೆ, ಮೋಕ್ಷವನ್ನು ಕೊಡುತ್ತೇನೆ, ಇದೇ ಭಗವದ್ಗೀತೆಯ ಸಾರ ಅಂತ ಕೃಷ್ಣ ಪರಮಾತ್ಮ ಉಪದೇಶ ಮಾಡುತ್ತಾನೆ. ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸ್ಮೇ ಅಂತ ಕೊನೆಗೆ ಮತ್ತೆ ಹೇಳ್ತಾನೆ. ಸರ್ವಗುಹ್ಯತಮಂ ಭೂಯ ಶೃಣಮೇ ಪರಮಂ ವಚಃ ಕೃಷ್ಣ ಅಂತ. ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು, ಯಾವಾಗಲೂ ನನ್ನಲ್ಲಿ ಮನಸ್ಸಿಡು, ಯಜ್ಞ ಯಾಗ ಪೂಜೆ ಏನು ಮಾಡುವುದಾದರೂ ನನ್ನ ಪ್ರೀತಿಗಾಗಿ ಮಾಡು. ಯಾರಿಗೆ ನಮಸ್ಕಾರ ಮಾಡಿದರೂ ಅಂತರ್ಯಾಮಿಯಾದ ನನ್ನ ಚಿಂತನೆ ಮಾಡು. ಮನಸ್ಸು ನನ್ನಲ್ಲಿರಲಿ, ಮಾತಿನಿಂದ ಮಾಡುವ ಸ್ತುತಿ ನನಗಾಗಿ ಮಾಡು, ದೈಹಿಕವಾದ ನಮಸ್ಕಾರ ನನಗಾಗಿ ಮಾಡು, ಯಜ್ಞಯಾಗಾದಿಗಳನ್ನು ನನಗಾಗಿ ಮಾಡು, ಎಲ್ಲವನ್ನೂ ಭಗವಂತನ ಪ್ರೀತಿಗಾಗಿ ಅಂತ ನೀನು ಮಾಡಿದರೆ ಆಗ ನೀನು ನನ್ನನ್ನು ಹೊಂದುವುದಕ್ಕೆ ಸಾಧ್ಯ. ಹಿಂದೆ ತಮೇವ ಶರಣಂಗಚ್ಚ ಅಂತ ಕೃಷ್ಣ ಅಂದ. ಕೆಲವರು ಅರ್ಥ ಮಾಡಿಕೊಳ್ಬೋದು, ಅವನನ್ನು ಶರಣು ಹೊಂದು ಅಂದರೆ ನಾನು ಕೃಷ್ಣದೇವರಲ್ಲ ಅಂತ ಅರ್ಥವೋ? ಮುಂದಿನ ಶ್ಲೋಕದಲ್ಲೇ ಕೃಷ್ಣ ಹೇಳಿದ, ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು. ಶಿವದಾಚಾರ್ಯರು ಹೇಳ್ತಾರೆ, ತಾನು ತನ್ನನ್ನೇ ಹೇಳಿಕೊಳ್ಳುವಾಗ ಅವನು ಅಂತ ಹೇಳಿಕೊಂಡರೆ ಆ ಮಾತಿಗೆ ಹೆಚ್ಚು ಜೋರು ಇರುತ್ತೆ ಅನ್ನುವುದಕ್ಕಾಗಿ ತಮೇವ ಶರಣಂಗಚ್ಚ ಅಂತ ಹೇಳಿದ್ದು. ಆದರೆ ನಿಜವಾಗಿ ಅವನಲ್ಲ, ಯಾರೋ ಅಲ್ಲ, ದೇವರು ನಾನೇ ಪರಮಾತ್ಮ ಅಂತ ಕೃಷ್ಣ ಮತ್ತೆ ಹೇಳಿಕೊಳ್ತಾನೆ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೇ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ಎಲ್ಲ ಧರ್ಮಗಳನ್ನು ಮಾಡು, ಆದರೆ ಯಾವ ಧರ್ಮದ ಫಲಾಪೇಕ್ಷೆಯನ್ನೂ ಮಾಡಬೇಡ. ಇದೇ ಧರ್ಮಗಳ ಪರಿತ್ಯಾಗ, ಧರ್ಮವನ್ನೇ ಪರಿತ್ಯಾಗ ಮಾಡು ಅಂತ ಹೇಳೋದಾದರೆ 18 ಅಧ್ಯಾಯದ ಗೀತೆಯೇ ವ್ಯರ್ಥ. ಇದೊಂದೇ ಶ್ಲೋಕ ಸಾಕಾಗಿತ್ತು. ಧರ್ಮವನ್ನು ಮಾಡುವುದು ಬೇಡ ಅಂತ ಕೃಷ್ಣನ ಅಭಿಪ್ರಾಯವಲ್ಲ. ಎಲ್ಲ ಧರ್ಮಗಳನ್ನು ಆಚರಣೆ ಮಾಡು, ಆದರೆ ಆ ಎಲ್ಲ ಧರ್ಮಗಳ ಫಲ ಸಿಗಬೇಕು ಅಂತ ಅಪೇಕ್ಷೆ ಪಟ್ಟು ಆ ಧರ್ಮವನ್ನು ವ್ಯಾಪಾರಕ್ಕಾಗಿ ಉಪಯೋಗಿಸಬೇಡ. ಸರ್ವಧರ್ಮಾನ್ ಪರಿತ್ಯಜ್ಯ, ಆ ಧರ್ಮದ ಫಲಾಪೇಕ್ಷೆಯನ್ನು ಬಿಟ್ಬಿಡು, ಧರ್ಮವನ್ನು ಮಾಡಿ ನಿಷ್ಕಾಮವಾಗಿ ನನಗರ್ಪಿಸು. ಫಲಾಪೇಕ್ಷೆಯನ್ನು ಮಾಡಿದರೆ ಅತ್ಯಲ್ಪ ಫಲವನ್ನು ನೀನು ಹೊಂದುವುದಕ್ಕೆ ಸಾಧ್ಯ, ಫಲಾಪೇಕ್ಷೆಯನ್ನು ಮಾಡದಿದ್ದರೆ ಅನಂತ ಫಲವನ್ನು ಹೊಂದುವುದಕ್ಕೆ ಸಾಧ್ಯ ಇದೆ. ಆರಿಸಿಕೋ ಯಾವುದು ಬೇಕು ನಿನಗೆ. ದಡ್ಡತನದಿಂದ ಫಲಾಪೇಕ್ಷೆಯನ್ನು ಮಾಡಿ ಅಲ್ಪ ಫಲದಲ್ಲಿ ತೃಪ್ತನಾಗಬೇಡ. ಫಲಾಪೇಕ್ಷೆಯನ್ನು ಮಾಡದೆ ಅನಂತ ಬುದ್ಧಿ ಅನಂತ ಕಾರುಣ್ಯಗಳಿರುವ ನನ್ನ ಪಾದಗಳಿಗೆ ಅರ್ಪಿಸು, ನಿನಗೆ ಅನಂತ ಫಲವನ್ನು ನಾನು ಕೊಡುತ್ತೇನೆ, ಅನಂತ ಕಾಲದ ಮೋಕ್ಷವನ್ನೇ ನಿನಗೆ ಫಲವನ್ನಾಗಿ ಕೊಡುತ್ತೇನೆ ಎಂಬುದಾಗಿ ಭಗವಂತ ತಿಳಿಸ್ತಾನೆ. ಅಂತಹ ಶ್ರೀಕೃಷ್ಣ ಪರಮಾತ್ಮನ ಆ ದಿವ್ಯವಾದ ಭಗವದ್ಗೀತೆಯ ಸಂದೇಶವನ್ನು ಯಥಾಶಕ್ತಿ ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನಿಷ್ಕಾಮ ಕರ್ಮಗಳನ್ನು ಮಾಡಿ ಭಗವಂತನ ಸರ್ವೋತ್ತಮತ್ವದ ಸ್ವಾತಂತ್ರ್ಯದ ಸರ್ವಕರ್ತೃತ್ವದ ಅನುಸಂಧಾನವನ್ನು ಮಾಡುತ್ತಾ ಸರ್ವ ಕರ್ಮಗಳನ್ನು ದೇವರಿಗೆ ಅರ್ಪಿಸಬೇಕು. ಶುದ್ಧವಾದ ಮನಸ್ಸಿನಲ್ಲಿ ನಿಷ್ಕಾಮ ಕರ್ಮಗಳಿಂದ ಶುದ್ಧವಾದ ಅಂತಃಕರಣದಿಂದ ಆ ಭಗವಂತನ ತತ್ವಜ್ಞಾನವನ್ನು ಗುರುಗಳ ಉಪದೇಶದ ಮೂಲಕ ಪಡೆದುಕೊಂಡು ಸಾಧನೆಯನ್ನು ಮಾಡಿ
ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದಿ ಆ ಪರಮಾತ್ಮನ ಪರಮಾನುಗ್ರಹದಿಂದ ಅತ್ಯರ್ಥ ಪ್ರಸಾದದಿಂದ ಮೋಕ್ಷಾದಿ ಪುರುಷಾರ್ಥಗಳನ್ನು ಹೊಂದುವ ಪ್ರಯತ್ನವನ್ನು ಮಾಡಬೇಕು. ಇದು ಶ್ರೀಮದ್ಭಗವದ್ಗೀತೆಯ ಸಂದೇಶ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವಾ ನೀತಿರ್ಮತಿರ್ಮಮ ಅಚಿಂತ್ಯಶಕ್ತಿಸಂಪನ್ನನಾದಂತಹ ಈ ಎಲ್ಲ ಮೋಕ್ಷ ಸಾಧನಗಳನ್ನು ಉಪಾಯಗಳನ್ನು ನಾವು ಅನುಷ್ಠಾನ ಮಾಡಬೇಕು ಅಂದರೆ ಇದಕ್ಕೆ ಪ್ರೇರಕನಾಗಿ ಈಶ್ವರನಾಗಿ ಇರುವ ಯೋಗೇಶ್ವರ ಅಚಿಂತ್ಯಶಕ್ತಿ ಸಂಪನ್ನ ಅಂತಹ ಶ್ರೀಕೃಷ್ಣ ಪರಮಾತ್ಮ. ಧನುರ್ಧರ ಪಾರ್ಥ ಪ್ರಣವೋ ಧನುಶ್ಚರೋ ಹ್ಯಾತ್ಮ. ಪ್ರಣವಧನುರ್ಧಾರಿಗಳು ಅನಂತ ಮಾತ್ರಾಂತ ಉದಾಹರಂತೆಯಂ ತ್ರಿಮಾತ್ರ ಪೂರ್ವಂ ಪ್ರಣವೋಚ್ಚಯಂ ಬುಧಾಹ. ಅಂತಹ ಪ್ರಣವೋಪಾಸಕರಾದಂತಹ ಮುಖ್ಯಪ್ರಾಣ ದೇವರು ಭೀಮಸೇನ ದೇವರು. ಯತ್ರ ಪಾರ್ಥೋ ಧನುರ್ಧರ ಧನುರ್ಧರನಾದ ಪಾತ್ರ ಪಾರ್ಥ ಅರ್ಜುನ ಅಂತಹ ಭೀಮಸೇನ ದೇವರ ಅರ್ಜುನ ದೇವರ ಸನ್ನಿಧಾನ ಯಾವ ಕಡೆಗೆ ಇದೆ, ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಯಾವ ಪಕ್ಷದಲ್ಲಿದೆ, ತತ್ರ ಶ್ರೀಹಿ ವಿಜಯ ಭೂತಿ ರಾಜ್ಯ ಲಕ್ಷ್ಮಿ ವಿಜಯ ಸಂಪತ್ತು ಭೂತಿ ಅಂದರೆ ಉತ್ತರೋತ್ತರ ಅಭಿವೃದ್ಧಿ. ವಿದ್ಯಾಧಿರಾಜ ತೀರ್ಥ ಶ್ರೀಪಾದಂಗಳವರು ಅರ್ಥ ಹೇಳ್ತಾರೆ ಭೂತಿ ಉತ್ತರೋತ್ತರ ಅಭಿವೃದ್ಧಿ ಹಾಗೂ ಸಂಪತ್ತು ರಾಘವೇಂದ್ರ ಸ್ವಾಮಿಗಳವರು ವ್ಯಾಖ್ಯಾನ ಮಾಡ್ತಾರೆ. ಅಂಥಲ್ಲಿ ಧ್ರುವ ನೀತಿ ನ್ಯಾಯ ಅನ್ನುವುದು ಅತ್ಯಂತ ಸ್ಥಿರವಾಗಿ ಇರುತ್ತದೆ. ಈ ಧ್ರುವ ಎಂಬ ಶಬ್ದವನ್ನು ಎಲ್ಲ ಕಡೆಗೂ ಇಟ್ಕೊಳ್ಬೇಕು. ಸ್ಥಿರವಾದ ರಾಜ್ಯಲಕ್ಷ್ಮಿ, ಸ್ಥಿರವಾದ ಸಂಪತ್ತು, ಸ್ಥಿರವಾದ ಅಭಿವೃದ್ಧಿ, ಸ್ಥಿರವಾದ ನೀತಿ, ಸ್ಥಿರವಾದ ವಿಜಯ, ಇವುಗಳೆಲ್ಲವೂ ಶ್ರೀಕೃಷ್ಣನ ಭೀಮಸೇನ ದೇವರ ಅರ್ಜುನನ ದೇವತೆಗಳ ಗುರುಗಳ ಅನುಗ್ರಹ ಇರುವಂತಹ ಪಕ್ಷದಲ್ಲಿ ಇವುಗಳೆಲ್ಲ ಇರುತ್ತೆ ಅನ್ನುವುದು ನನ್ನ ಧ್ರುವಾಮತಿ, ಇದೇ ನನ್ನ ದೃಢವಾದ ನಿರ್ಧಾರ ನಿಶ್ಚಯ ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ವೇದವ್ಯಾಸ ದೇವರು ನನಗೆ ಕೊಟ್ಟ ದಿವ್ಯ ದೃಷ್ಟಿಯಿಂದ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಧೃತರಾಷ್ಟ್ರನಿಗೆ ಸಂಜಯ ತಿಳಿಸ್ತಾನೆ. ಹೀಗಾಗಿ ಅಂದು ಶ್ರೀಕೃಷ್ಣ ಭೀಮಸೇನ ದೇವರು ಅರ್ಜುನ ಇರುವಂತಹ ಪಾಂಡವರ ಪಕ್ಷಕ್ಕೆ ವಿಜಯವಾದದ್ದು. ಎಲ್ಲಿ ಕೃಷ್ಣ ಪರಮಾತ್ಮನ ಭೀಮಸೇನ ದೇವರ ಅರ್ಜುನಾದಿ ದೇವತೆಗಳ ಸನ್ನಿಧಾನ ಇಲ್ಲ ಅಂತಹ ಕೌರವರ ಪಕ್ಷಕ್ಕೆ ಪರಾಭವ ಆಯಿತು. ಹಾಗೆ ಇವತ್ತು ನಮ್ಮ ಜೀವನದಲ್ಲಿಯೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಾಯುದೇವರ ಹಾಗೂ ಅರ್ಜುನನ ಇಂದ್ರಾದಿ ದೇವತೆಗಳ ಎಲ್ಲ ಮಹನೀಯರ ಜ್ಞಾನಿಗಳ ಗುರುಗಳ ಉಪದೇಶ ಅವರ ಸಂದೇಶದಂತೆ ಉಪದೇಶದಂತೆ ಜೀವನದಲ್ಲಿ ನಾವು ವರ್ತಿಸಿದರೆ ನಮ್ಮ ಪಕ್ಷದಲ್ಲಿ ಅವರ ಸನ್ನಿಧಾನ ಇದ್ದಂತೆ ನಮಗೆ ನಿಶ್ಚಿತವಾಗಿಯೂ ವಿಜಯವಾಗುತ್ತೆ. ಈ ಸಂಸಾರದಲ್ಲಿರುವ ದುಃಖಗಳನ್ನೆಲ್ಲ ದೂರ ಮಾಡಿಕೊಂಡು ನಾವು ಮೋಕ್ಷವನ್ನು ಹೊಂದಬಹುದು. ನಾವೇನಾದರೂ ಭಗವಂತನ ವಾಯುದೇವರ ಇಂದ್ರಾದಿ ದೇವತೆಗಳ ಗುರುಗಳ ಆದೇಶವನ್ನು ಪರಿಪಾಲನೆ ಮಾಡದಿದ್ದರೆ, ಅವರನ್ನು ನಮ್ಮ ಪಕ್ಷದಲ್ಲಿ ನಾವು ಇಟ್ಟುಕೊಳ್ಳದೇ ಇದ್ದರೆ ಕೌರವರಂತೆ ನಮಗೆ ಪರಾಭವ ಆಗಿ ನರಕಾದಿ ಅನರ್ಥಗಳಾದಾವು, ಅದಾಗಬಾರದು ಅಂತಾದರೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ ಎಂಬುದಾಗಿ ಹೇಳಿದಂತೆ ಆ ಶ್ರೀಕೃಷ್ಣ ಪರಮಾತ್ಮನ ವಾಯುದೇವರ ಇಂದ್ರಾದಿ ದೇವತೆಗಳ ವಿಶೇಷ ಸನ್ನಿಧಾನ, ಅವರ ಉಪದೇಶವನ್ನು ಪರಿಪಾಲನೆ ಮಾಡುವ ಒಂದು ಅರ್ಹತೆ ಯೋಗ್ಯತೆ ಸದವಕಾಶ ನಮ್ಮೆಲ್ಲರಿಗೆ ಸಿಗುವ ಹಾಗೆ ಅವರೇ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಈ ಒಂದು ಗೀತೆಯ ಸಾರವನ್ನು ನಮ್ಮ ಅತ್ಯಂತ ಆತ್ಮೀಯರಾದ ತ್ರಿವಿಕ್ರಮ ನರಸಿಂಹಾಚಾರ್ಯರು ಭಕ್ತಿ ಸುಧಾ ವಾಹಿನಿ ಎಂಬ ಚಾನೆಲ್ ಮುಖಾಂತರ ಸಜ್ಜನರಿಗೆಲ್ಲ ಈ ಒಂದು ಭಗವದ್ಗೀತೆಯ ಸಂದೇಶವನ್ನು ಮುಟ್ಟಿಸುವ ಪವಿತ್ರವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಯ ವಿದ್ಯತೆ ಅಂತ ಭಗವದ್ಗೀತೆಯಲ್ಲಿ ಹೇಳಿದಂತೆ ಈ ಜ್ಞಾನ ಇದು ಪವಿತ್ರವಾದ ವಸ್ತು. ಇಂತಹ ಪವಿತ್ರವಾದ ಜ್ಞಾನದ ಸಂದೇಶವನ್ನು ಎಲ್ಲರಿಗೆ ಮುಟ್ಟಿಸುವ ಪವಿತ್ರವಾದ ಕಾರ್ಯವನ್ನು ನಮ್ಮ ತ್ರಿವಿಕ್ರಮ ನರಸಿಂಹಾಚಾರ್ಯರು ಮಾಡ್ತಾ ಇರುವುದು ಅತ್ಯಂತ
ಶ್ಲಾಘನೀಯವಾದದ್ದು, ಸ್ತುತ್ಯವಾದದ್ದು. ಹರಿವಾಯು ಗುರುಗಳಿಗೆ ಅತ್ಯಂತ ಪ್ರಿಯವಾದಂತಹ ಕಾರ್ಯ ಇದು. ಇಂತಹ ಕಾರ್ಯವನ್ನು ಮಾಡುವ ಅವರಿಗೆ ದೇವರು ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಡಲಿ, ಈ ಕಾರ್ಯದಲ್ಲಿ ಯಶಸ್ಸನ್ನು ಕೊಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಈ ಸಂದೇಶವನ್ನು ಕೇಳಿದ ಎಲ್ಲ ಭಗವದ್ಭಕ್ತರಿಗೂ ಕೂಡ ಹರಿವಾಯು ಗುರುಗಳ ಅನುಗ್ರಹವಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.